ನ್ಯೂಸ್ ಒನ್ ವಾಹಿನಿಯ ವೀಕ್ಷಣೆಯಲ್ಲಿಯೇ ಕೂತು ಜ್ಯೋತಿಷ್ಯದ ಕುರಿತಂತೆ ಅತ್ಯುತ್ತಮ ವಿಷಯಗಳನ್ನ ತಿಳ್ಕೊಳ್ಬಹುದು. ಇನ್ನು ಜ್ಯೋತಿಷ್ಯದ ಕುರಿತು ಉತ್ತಮ ವಿಷಯಗಳನ್ನ ತಿಳಿಸ್ಕೊಡುವ ಸಲುವಾಗಿ ನಮ್ಮೊಟ್ಟಿಗೆ ವಿಶೇಷ ಅತಿಥಿ ಇದ್ದಾರೆ. ಶ್ರೀ ಮಾಯಕಾರ ಗುರುಕುಲದ ಸಂಸ್ಥಾಪಕರು, ಪಂಚಾಂಗಕರ್ತರು ಹಾಗೂ ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ಡಾಕ್ಟರ್ ಮೂಗುರು ಮಧುದೀಕ್ಷಿತ್ ಗುರುಜಿಯವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಪ್ರತಿನಿತ್ಯವೂ ಕೂಡ ನಮ್ಮ ವೀಕ್ಷಕರಿಗಾಗಿ ಹಲವಾರು ವಿಷಯಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ಇವತ್ತು ಯಾವ ವಿಷಯದ ಕುರಿತು ಮಾಹಿತಿ ನೀಡಲಿದ್ದೀರಿ? ಶ್ರೀ ಗುರುಭ್ಯೋ ನಮಃ, ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಗುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳಿ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನು ಮನದಲ್ಲಿ ನೆನೆಯುತ್ತಾ ಇವತ್ತು ಒಂದಷ್ಟು ವಾಸ್ತು ವಿಚಾರವಾಗಿ ಮಾತಾಡೋಣ. ಅಂದರೆ ಕೆಲವೊಂದು ಸರಿ ಏನಾಗುತ್ತೆ, ನಾವು ಮನೆಯನ್ನು ಕಟ್ಟುವಂತಹ ಜಾಗದಲ್ಲಿ ಕೆಲವು ಮರಗಳಿರ್ತದೆ, ಫಲಭರಿತ ಮರಗಳಿರ್ತದೆ, ಅದನ್ನು ತೆಗಿಬೇಕು, ವಿಧಿ ಇಲ್ಲ. ಮತ್ತೀಗ ತೋಟಗಳನ್ನೆಲ್ಲ ತೆಗೆದು ಸೈಟ್ಗಳನ್ನು ಮಾಡ್ತಾ ಇದ್ದಾರೆ, ತೆಗಿಬೇಕು, ಏನು ಮಾಡೋದು? ತುಂಬ ಜನ ಲೇಔಟ್ ಮಾಡೋರು ತೋಟಗಳನ್ನು ನಾಶ ಮಾಡಿ ಲೇಔಟ್ಗಳನ್ನು ಮಾಡಿರುವಂಥವ್ರು ತುಂಬ ಜನ ನನ್ನಲ್ಲಿ ಕ್ಲೈಂಟ್ಸ್ಗಳಿದ್ದಾರೆ. ಎಷ್ಟು ಕೌಟುಂಬಿಕ ಸಮಸ್ಯೆಗಳನ್ನು, ಎಕ್ಸ್ಪೆಷಲಿ ಸಂತಾನದ ವಿಚಾರದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅವರು ಅಂತಂದರೆ, ತುಂಬ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ದುಡ್ಡಿದೆ ಅವ್ರ ಹತ್ರ, ಸಿಕ್ಕಾಬಟ್ಟೆ ದುಡ್ಡಿದೆ, ಆಯಿತಾ, ಅನುಭವಿಸೋಕ್ಕಾಗ್ತಾ ಇಲ್ಲ, ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ. ಮಗುಗೇನೋ ಸಮಸ್ಯೆ, ಅಥವಾ ಸಂತಾನ ಇಲ್ದಿರೋ ಸಮಸ್ಯೆ, ಅಥವಾ ಮಗುಗೇನೋ ಹೆಲ್ತ್ ಪ್ರಾಬ್ಲಮ್ ಸಮಸ್ಯೆ, ಈ ಥರ ಏನಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ. ಅಥವಾ ಅವರ ತಂದೆ ಮಾಡಿದರೆ ಮೊಮ್ಮಗುಗೇನೋ ಸಮಸ್ಯೆ, ಅಥವಾ ಮೊಮ್ಮಗು ಆಗ್ತಾ ಇಲ್ಲ ಅಂತ ಸಮಸ್ಯೆ. ಯಾಕೆ ಅಂತಂದರೆ, ಫಲಭರಿತವಾಗಿರುವಂತಹ ವೃಕ್ಷಛೇದನವನ್ನು ಮಾಡಿದ ಮೇಲೆ ಅದರ ಕರ್ಮವನ್ನು ನೀವು ಅನುಭವಿಸ್ಲೇಬೇಕು ಇಲ್ಲಿ. ಅರ್ಥ ಆಗ್ತಾ ಇದೆಯಲ್ವಾ? ತುಂಬ ಜನ ಈ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲ, ನಮ್ಗೆ ಆಪ್ಷನ್ ಇಲ್ಲ, ನಾವು ಸೈಟ್ ತಗೋಬಿಟ್ಟಿದ್ದೀವಿ, ಆ ಸೈಟಲ್ಲಿ ವೃಕ್ಷ ಇದೆ, ವೃಕ್ಷಛೇದನ ದೋಷ ನಿಮಗೆ ಬರ್ತದೆ, ಏನು ಮಾಡಬೇಕು? ಇದಿಲ್ಲ, ನನ್ನ ಮನೆ ಕಟ್ಟಲೇಬೇಕಲ್ಲಿ. ಹೌದು, ಉಮಾ ಅಂತ ಮೈಸೂರಿನಿಂದ. ನಮಸ್ತೆ ಉಮಾ ಅವರ. ನಮಸ್ತೆ ಗುರುಜಿ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕು? ನನ್ ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಅವರು 8/11/73. 8/11/73. ಸಮಯ ಗೊತ್ತಿದ್ಯಾ ಉಮಾ ಅವರ? ಸಮಯ ಸಂಜೆ 4:35. ಅವ್ರ ಹೆಸರು ತಿಳಿಸಿಮ್ಮ. ಅವ್ರ ಹೆಸರು ಅರುಣ್ ಅಂತ. ಗುರುಜಿ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರಮ್ಮ. ನಮಸ್ತೆ ಗುರುಜಿ. ರೇವತಿ ನಕ್ಷತ್ರ ಮೀನ ರಾಶಿಯಲ್ಲಿ ಜನನ ಆಗಿರೋದಮ್ಮ ಇವರು. ಹೌದು ಗುರುಜಿ. ಹೇಳಿ ಅಮ್ಮ, ಏನು ಪ್ರಶ್ನೆ? ಅವರು ಒಂದು ಸೈಟ್ ತಗೊಂಡಿದ್ದಾರೆ, ಅದರಲ್ಲಿ ಮನೆ ಕಟ್ತೀನೋ ಇಲ್ವೋ ಅಂತ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಗುರುಜಿ. ಅದಕ್ಕೆ ಅದನ್ನ ಕಟ್ತೀವೋ ಇಲ್ವೋ ಅಂತ ಕೇಳೋಣ. ಎಲ್ಲಿರೋದಮ್ಮ ಅದು? ಅದು ಇಲ್ಲೇ ಮೈಸೂರು ಹತ್ರ ಕೆಂಚಲ್ಗೂಡು ಅಂತ. ನೋಡಿ, 2020 ಜೂನ್ ವರೆಗೆ ಯಾವುದೇ ಕಾರಣಕ್ಕೂ ಮನೆ ಕಟ್ಟುವಂತಹ ಯೋಗ ನಿಮಗಿಲ್ಲಮ್ಮ, ಆಯ್ತಾ? ಆ ಯೋಗ ಇಲ್ದೆ ಇರುವಂತ ಕಾರಣ ಈ ವರ್ಷದ ಜೂನ್ ಕಳೆಯವರೆಗೂ ಮನೆ ಕಟ್ಟುವಂತಹ ಪ್ರಯತ್ನವನ್ನ ಮಾಡಬೇಡಿ, ತುಂಬಾ ಸಮಸ್ಯೆಲಿ ಸಿಕ್ಕಾಕೋತೀರಿ. ಈ ಜೂನ್ ನಂತರ ಖಂಡಿತವಾಗಿಯೂ ನಿಮ್ಗೆ ಮನೆ ಕಟ್ಟುವಂತಹ ಯೋಗ ಇದೆ, ಅನುಕೂಲವೂ ಆಗುತ್ತಮ್ಮ, ಸಕ್ಸಸ್ ಕೂಡ ಆಗ್ತೀರಿ ಅದರಲ್ಲಿ. ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಅನುಕೂಲ ಆಗುತ್ತೆ. ಬಟ್ ಈ ವರ್ಷದ ಜೂನ್ ವರೆಗೆ ಸ್ವಲ್ಪ ಸಮಸ್ಯೆ ಇದೆ, ಆಯ್ತಾ? ಅದಕ್ಕೋಸ್ಕರ ನೀವೇನ್ ಮಾಡಿ, ಒಂದ್ಸರಿ ಆ ಜಾಗವನ್ನ, ಅಂದ್ರೆ ಮನೆಯನ್ನ ಕಟ್ಟಲಿಕ್ಕಿಂತ ಮುಂಚೆ ಆ ಜಾಗವನ್ನ ಪರಿಶೀಲನೆ ಮಾಡ್ಬೇಕಮ್ಮ. ಒಂದ್ಸರಿ ಕರ್ಕೊಂಡೋಗಿ ತೋರಿಸಿ, ಖಂಡಿತ ಈ ವರ್ಷದ ಜೂನ್ ನಂತರ ಅನುಕೂಲ ಆಗುತ್ತೆ. ಭಯ ಪಡುವಂಥದ್ದು ಬೇಡ, ನಿಮ್ಮ ಯಜಮಾನರಿಗೆ ಮನೆ ಕಟ್ಟುವಂಥ ಯೋಗ ಇದೆ ಅಂತ ಹೇಳಿ ಅಮ್ಮ. ಒಳ್ಳೇದಾಗಲಿ, ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳೋಕೆ ಹೇಳಿ, ಒಳ್ಳೇದಾಗಲಿ. ಧನ್ಯವಾದ ಉಮಾ ಅವರೇ, ಕರೆ ಮಾಡಿದ್ದಕ್ಕೆ. ಮತ್ತಷ್ಟು ಮಾಹಿತಿಗಾಗಿ, ಸೂಕ್ತ ಪರಿಹಾರಕ್ಕಾಗಿ ನೇರವಾಗಿ ಗುರುಜಿಯನ್ನು ಸಂಪರ್ಕಿಸಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಅಡ್ರೆಸ್ನಲ್ಲಿ, ಇಲ್ಲವಾದಲ್ಲಿ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಗುರುಗಳೇ, ತಿಳಿಸ್ತಾ ಇದ್ರಿ, ವೃಕ್ಷ ಛೇದನ ಮಾಡಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ? ವಂಶಾವಳಿ ಹಾಳಾಗುತ್ತಮ್ಮ, ಅದಕ್ಕೆ ನಾವು ತುಂಬಾ ಜನಕ್ಕೆ ಹೇಳ್ತೀವಿ ಏನಂತಂದ್ರೆ, ಮನೆಯ ಮುಂಭಾಗದಲ್ಲಿ ಬಾಳೆಗಿಡವನ್ನ ನೆಡಬೇಡಿ ಅಂತ. ಯಾವಾಗಲೂ ಬಾಳೆಗಿಡ ಮನೆಯ ಹಿಂಭಾಗದಲ್ಲಿ ಇರಬೇಕು, ಮನೆಯ ಮುಂಭಾಗದಲ್ಲಿ ಇರಬಾರದು. ಅಥವಾ ಮನೆ ಹಿಂಭಾಗದಲ್ಲಿದ್ರು ನೀವು ಮಲ್ಕೊಂಡಾಗ
ಎದ್ದಾಗ ಕಿಟಕಿಯಿಂದ ಆ ಗಿಡ ನೇರವಾಗಿ ನಿಮಗೆ ಕಾಣಬಾರ್ದು, ಅಂದ್ರೆ ಎದ್ದ ತಕ್ಷಣ ನೀವು ಬಾಳೆಗಿಡವನ್ನ ನೋಡಬಾರ್ದು, ಅದು ದೋಷವಾಗ್ತದೆ. ತುಂಬಾ ಜನ ಬಾಳೆಗಿಡವನ್ನ ಮನೆ ಹತ್ರ ಹಾಕೊಂಡಿರ್ತಾರೆ, ದಯವಿಟ್ಟು ಹಾಕೋಬಿಡಿ. ಅದು ವಂಶವನ್ನ ಬೆಳಿಲಿಕ್ಕೆ ಅನುವು ಮಾಡಿಕೊಡೋದಿಲ್ಲ. ಯಾಕೆ ಅಂದ್ರೆ ನೀವು ಅಬ್ಸರ್ವ್ ಮಾಡಿ, ಒಂದು ಗೊನೆ ಆದ ಮೇಲೆ ಅದು ಸತ್ತೋಗ್ಬಿಡುತ್ತೆ. ಅಂದ್ರೆ ಅದನ್ನ ಕಡಿಬೇಕು. ಅಂದ್ರೆ ಒಂದು ಬಾಳೆಗಿಡಲ್ಲಿ ಒಂದೇ ಗೊನೆ ಬಿಡೋದು. ಅಂದ್ರೆ ಯಾವಾಗ್ಲೂ ಕೂಡ ವೃಕ್ಷಗಳು ಹೇಗಿರ್ಬೇಕು ಅಂದ್ರೆ ಪದೇ ಪದೇ ಫಲವನ್ನ ಕೊಡುವಂತದ್ದು ಹಾಕ್ಬೇಕು. ಆದ್ರೆ ಬಾಳೆಗಿಡ ಫಲವನ್ನ ಕೊಡೋದಿಲ್ಲ. ಇವೆಲ್ಲ ಶಕುನ ಶಾಸ್ತ್ರಗಳು, ಆಯ್ತಾ? ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ನಾವು ನಿತ್ಯ ಏನನ್ನ ನೋಡ್ತೀವಿ ಅದು ನಮ್ಮ ಜೀವನದಲ್ಲಿ ಆಗತ್ತೆ ಅಂತ. ಅದಕ್ಕೋಸ್ಕರ ಯಾವುದು ಕೆಟ್ಟದ್ದನ್ನ ಜಾಸ್ತಿ ನೋಡಬಾರ್ದು, ಒಳ್ಳೇದನ್ನ ನಾವು ಎಷ್ಟು ನೋಡ್ತೀವೋ ಅಷ್ಟು ನಮ್ಮ ಜೀವನ ಸುಖಮಯವಾಗಿರುತ್ತೆ ಅಂತ ಹಿರಿಯರು ಇದನ್ನೆಲ್ಲ ಮಾಡಿರುವಂಥದ್ದು. ಅದಕ್ಕೆ ಆದಷ್ಟು ಬಾಳೆಗಿಡವನ್ನ ತೋಟಗಳಲ್ಲಿ ಹಾಕೊಳ್ಳಿ, ಮನೆಗಳಲ್ಲಿ ಹಾಕುವಂಥದ್ದನ್ನ ಅವಾಯ್ಡ್ ಮಾಡಿ. ಮತ್ತೆ ಮುಖ್ಯವಾಗಿ ವೃಕ್ಷ ಛೇದನವನ್ನು ಮಾಡಿದಾಗ ವೃಕ್ಷ ಛೇದನ ದೋಷ ನಿವಾರಣೆಗೋಸ್ಕರನೇ ಶಾಸ್ತ್ರದಲ್ಲಿ ಕೆಲವು ಪರಿಹಾರಗಳನ್ನು ಹೇಳಿದೆ. ಅದು ಅರಳಿ ಮರ ಇರ್ಬೋದು, ಬೇವಿನ ಮರ ಇರ್ಬೋದು, ಅಥವಾ ತೆಂಗಿನ ಮರ ಇರ್ಬೋದು, ಯಾವುದೇ ಇರಲಿ, ಆ ವೃಕ್ಷ ಛೇದವನ್ನು ಮಾಡ್ಲಿಕ್ಕಿಂತ ಮುಂಚೆ ಆ ಪರಿಹಾರವನ್ನ ಮಾಡಿಕೊಂಡು ವೃಕ್ಷ ಛೇದನವನ್ನ ಮಾಡಿಸ್ಬೇಕು. ಅದಾದ್ಮೇಲೆ ಏನ್ ಮಾಡಬೇಕು ಅಂತಂದ್ರೆ 1:2 or 4, ಈಗ ನೀವು ಒಂದು ಗಿಡವನ್ನ ಅಂದ್ರೆ ಒಂದು ಮರವನ್ನ, ಒಂದು ತೆಂಗಿನ ಮರವನ್ನ ತೆಗೆದಾಕಿದಿರಿ ಅಂತಂದ್ರೆ 2 ತೆಂಗಿನ ಸಸಿಗಳನ್ನ ಬೇರೆ ಭಾಗದಲ್ಲಿ ನೆಡ್ಬೇಕು ನೀವು. ಮತ್ತೆ ಸುಮ್ಮನೆ ನೆಟ್ಬಿಟ್ಟು ಬರೋದಲ್ಲ, ಅದು ಬೆಳೆಯುವಂತ ರೀತಿಯಲ್ಲಿ ನೀವು ನೋಡ್ಕೋಬೇಕು, ಅದಕ್ಕೆ ನೀರಾಕಿ ಪೋಷಣೆ ಮಾಡಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಕಾಯಿ ಬೆಳೆದಿರುವಂತ ಅಂದ್ರೆ ಕಾಯಿ ಫಲ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಅದನ್ನ ಕಡಿಬಾರದು. ಕಾಯಿ ಸಂಪೂರ್ಣವಾಗಿ ಫಲವನ್ನ ಕೊಟ್ಟ ಮೇಲೆ ಅದನ್ನ ಕಿತ್ತು ಮಾರಾಟಕ್ಕೂ ಅಥವಾ ನೀವು ಯೂಸ್ ಏನ್ ಮಾಡ್ತೀರಿ ಅದನ್ನ ಯೂಸ್ ಮಾಡಿದ ಮೇಲೆ ಆ ನಂತರವೇ ಅದನ್ನ ಕಡಿಬೇಕು. ಅಂದ್ರೆ ಅದರ ಅರ್ಥ ಗರ್ಭವತಿ ಆಗಿರುವಂತದ್ದನ್ನ ಕಡಿಬಾರದು ಅಂತ. ಅದು ದೋಷ ಜಾಸ್ತಿ ಮಾಡ್ಬಿಡುತ್ತೆ. ಇದು ಈ ಎಲ್ಲ ಸಣ್ಣ ಸಣ್ಣ ವಿಷಯಗಳನ್ನ ನೀವು ಮುಖ್ಯವಾಗಿ ಅಬ್ಸರ್ವ್ ಮಾಡ್ಬೇಕು. ಕಾಲರ್ ಒಬ್ರು ರೆಡಿ ಇದ್ದಾರೆ, ನಂದಿನಿ ಅಂತ ಮೈಸೂರಿನಿಂದ. ನಮಸ್ತೆ ನಂದಿನಿ ಅವ್ರ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕು? ನಮ್ ಬಗ್ಗೆ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ? ಡೇಟ್ ಆಫ್ ಬರ್ತ್ ಹೇಳಿ, ತಿಳಿಸಿ. 2/6/2002. ಸಮಯ ಗೊತ್ತಿದ್ಯಾ? ಸಮಯ ಗೊತ್ತಿಲ್ಲ ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಇದು ತುಂಬಾ ಮನೇಲಿ ಏನ್ ಮಾಡಿದ್ರು ತುಂಬಾ ಕಷ್ಟ ಇದೆ ಗುರುಜಿ. ಈಗ ನಿಮ್ಮ ಜಾತಕವನ್ನ ಕೊಟ್ಟಿದ್ದೀರಿ. ಈಗ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಮನೆ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ರಿ. ಪ್ರಶ್ನಾ ಕುಂಡಲಿ ಪ್ರಕಾರ 4ನೇ ಮನೆಯಲ್ಲಿ ರಾವು ಮತ್ತೆ ಮಾಂದಿ ಇರೋದ್ರಿಂದ ನೀವು ವಾಸ ಮಾಡ್ತಾ ಇರುವಂತಹ ಮನೆ ಅಷ್ಟೊಂದು ಸುಖವಾಗಿಲ್ಲ. ಮತ್ತೆ ಮನೆಗೆ ಸ್ವಲ್ಪ ಬಾಧೆಗಳಿದೆ, ಬಾಧೆಗಳು, ವಂಶಾವಳಿಯ ಬಾಧೆಗಳು ನಿಮ್ಮನ್ನ ಸ್ವಲ್ಪ ಪೀಡಿಸ್ತಾ ಇದೆ. ಕುಲದೇವರ ಆರಾಧನೆಯನ್ನ ಮಾಡಿ, ಜೊತೆಗೆ ಕೆಲವು ಮನೆಯಲ್ಲಿ ಇರುವಂತಹ ದೋಷಗಳನ್ನ ಪರಿಹಾರ ಮಾಡ್ಕೋಬೇಕಾಗ್ತದೆ. ಎಲ್ಲಿರೋದು ನೀವು? ನಾವು ಮೈಸೂರ್ ಹತ್ರ ಮಂಟಿ ಅಂತ ಗುರುಜಿ. ಓಕೆ, ಒಂದು ಕೆಲಸ ಮಾಡಿ, ಒಂದ್ಸರಿ ನಿಮ್ಮ ಕುಟುಂಬದವ್ರು ಕರ್ಕೊಂಡು ನಮ್ಮ ಕಚೇರಿಗೆ ಬನ್ನಿಮ್ಮ. ಕೆಲವು ದೋಷಗಳಿದೆ, ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತೀನಮ್ಮ. ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮಾದೇಶ್ವರ ಒಳ್ಳೇದು ಮಾಡಲಿ. ಮತ್ತು ಮುಖ್ಯವಾಗಿ 4ನೇ ಮನೆಯಲ್ಲಿ ರಾವು ಮಾಂದಿ ಇರೋದ್ರಿಂದ ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮತ್ತು ಶಿವನ ಆರಾಧನೆಯನ್ನು ಪದೇ ಪದೇ ಮಾಡೋದ್ರಿಂದ ಈ ಸಮಸ್ಯೆಗಳು ಕಮ್ಮಿ ಆಗುತ್ತಮ್ಮ. ಒಳ್ಳೇದಾಗಲಿ. ಧನ್ಯವಾದ ನಂದಿನಿ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತಷ್ಟು ಮಾಹಿತಿಗಾಗಿ, ಸೂಕ್ತ ಪರಿಹಾರಕ್ಕಾಗಿ ಗುರುಜಿಯನ್ನು ನೇರವಾಗಿ ಸಂಪರ್ಕಿಸಬಹುದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವ ಅಡ್ರೆಸ್ನಲ್ಲಿ. ಇಲ್ಲವಾದಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ನಂಬರ್ಗೆ ಕರೆ ಮಾಡಿದರೆ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಗುರುಜಿ, ನೀವು ಕಚೇರಿಯಲ್ಲಿ ಲಭ್ಯವಿರ್ತೀರಾ ಇಲ್ವಾ ಅನ್ನೋದ್ರ ಬಗ್ಗೆ? ಖಂಡಿತ. ಮೊದಲನೇದಾಗಿ ಎಲ್ಲ ವೀಕ್ಷಕರಲ್ಲಿ ನಾವು ಕ್ಷಮಾಪಣೆಯನ್ನು ಕೇಳಬೇಕು. ಯಾಕಂದರೆ ಪಾಪ, ಕಳೆದ 1 ತಿಂಗಳಿಂದ ನಾನು ನನ್ನ ಬೇರೆ ಕೆಲಸದ ಒತ್ತಡದಲ್ಲಿ ಬರೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಮ್ಯಾಕ್ಸಿಮಮ್ ನನ್ನ ಯಾವ ಕಾರ್ಯಕ್ರಮವೂ ತಪ್ಪಿಸೋದಿಲ್ಲ. ಪ್ರತಿನಿತ್ಯ ಒಂದು ಒಳ್ಳೆಯ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿನಿತ್ಯ ನೇರ ಪ್ರಸಾದರಲ್ಲಿ ಬಂದು ನಿಮಗೆ ವಿಷಯವನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇವತ್ತು ನಮ್ಮ ಕಚೇರಿಯಲ್ಲೇ ಇರ್ತೀನಿ. ಯಾರೆಲ್ಲ ನನ್ನನ್ನು ಭೇಟಿ ಮಾಡಬೇಕು ಅವರು ಕರೆ ಮಾಡ್ಕೊಂಡು ಬನ್ನಿ. ಜೊತೆಗೆ ವಾಸ್ತು ಕನ್ಸಲ್ಟೇಷನ್ ಏನಾದ್ರು ಮಾಡಿಸ್ಬೇಕು ಅಂತಂದರೆ ಖಂಡಿತವಾಗಿಯೂ ಬನ್ನಿ. ಖುದ್ದು ನಾನೇ ಬಂದು ನಿಮಗೆ ಜಾಗವನ್ನು ಪರಿಶೀಲನೆಯನ್ನು ಮಾಡಿಕೊಟ್ಟು ನಿಮ್ಮ ಮನೆ ಸಂಪೂರ್ಣ ಆಗೋವರೆಗೂ ಕೂಡ ನಿಮಗೆ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಕೆಲಸವನ್ನು ನಾನು ಮಾಡಿಕೊಡ್ತೀನಿ. ಮುಖ್ಯವಾಗಿ ಈ ದೇವಸ್ಥಾನ ಪ್ರತಿಷ್ಠಾಪನೆ, ಗೃಹ ಪ್ರವೇಶ, ಕಾಂಪ್ಲೆಕ್ಸನ್ನು ಉದ್ಘಾಟನೆ ಮಾಡ್ಕೋಬೇಕಾಗುವಂಥದ್ದು, ಪೂಜೆಗಳು ಮಾಡಿಕೊಡ್ಬೇಕಂಥದ್ದು, ಶಂಕುಸ್ಥಾಪನೆ, ಈ ಥರದ್ದು ಯಾವುದೇ ಪೂಜೆ ವಿಧಾನಗಳಿದ್ದರೂ ಕೂಡ ವೀರಶೈವಾಗಮ ಶೈವಾಗಮದ ಪ್ರಕಾರ ನಾವು ಮಾಡಿಸ್ಕೊಡ್ತೀವಿ. ಆ ಥರ ಇದ್ದರೆ ಖಂಡಿತವಾಗಿಯೂ ನೇರವಾಗಿ ಭೇಟಿ ಮಾಡಿ. ಸಾಮಾನ್ಯವಾಗಿ ಹಳ್ಳಿಯಲ್ಲಿರುವಂಥವ್ರು, ಗ್ರಾಮದಲ್ಲಿರುವಂಥವ್ರು, ಗ್ರಾಮಶಾಂತಿ, ಅಂಕ ಪ್ರತಿಷ್ಠಾಪನೆ ಇದೆಲ್ಲ ಇರುತ್ತೆ, ಬನ್ನಿ. ಖಂಡಿತವಾಗಿಯೂ ಅದನ್ನು ತುಂಬ ಶಾಸ್ತ್ರೋಕ್ತವಾಗಿ ಮಾಡಿಸ್ಕೊಡೋಣ.
ಖಂಡಿತವಾಗ್ಲೂ ಗುರುಜಿ, ಈ ಬಗ್ಗೆ ಮತ್ತಷ್ಟು ಮಾತಾಡ್ತೇನೆ. ಗುರುಜಿ ಕಾಲರ್ ಒಬ್ರು ರೆಡಿ ಇದ್ದಾರೆ, ರಾಧಾ ಅಂತ ಮೈಸೂರಿನಿಂದ. ನಮಸ್ತೆ ರಾಧಾ ಅವ್ರೆ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಕಸಿನ್ ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 26 January. 26 January 1986. ಪುಷ್ಯ ನಕ್ಷತ್ರ ಮೂರನೇ ಪಾದದಲ್ಲಿ ಜನನ. ಜೀವನದಲ್ಲಿ ಇವ್ರು ಅನ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ತರ ಗೋಲ್ಗಳನ್ನ ಇವರು ರೀಚ್ ಆಗಕ್ ಆಗಿಲ್ಲ. ಮತ್ತೆ ಇವ್ರು ಅನ್ಕೊಂಡಿರುವ ಎಲ್ಲಾ ಕೆಲಸಗಳು ಡಿಲೇ ಆಗ್ತದೆ ಯಾವಾಗ್ಲೂ. ಹೇಳಿ, ಏನ್ ವಿಚಾರವಾಗಿ ನೋಡ್ಬೇಕಿತ್ತಮ್ಮ ಇವ್ರಿಗೆ? ಅದೇ ಗುರುಗಳು, ಮದ್ವೆ ಸೆಟ್ ಆಗ್ತಾ ಇತ್ತು, ಅದಕ್ಕೆ ಅವ್ರ ಮದ್ವೆ ಲೈಫ್ ಹೇಗಿರುತ್ತೆ ಅಂತ ಕೇಳ್ಬೇಕಿತ್ತು. ಓಕೆ ಅಮ್ಮ, ಇವ್ರಿಗೆ ಮದುವೆ ಯೋಗ ಬಂದಿದೆ ಇವಾಗ. ಓಕೆ, ಮದುವೆ ಮಾಡ್ಕೊಳ್ಳಿ. ಮದುವೆ ಮಾಡ್ಕೊಳ್ಳಿ, ಯಾವಾಗ ಮದುವೆ? ಜಾತಕ ಚೆನ್ನಾಗಿದೆ, ಬಟ್ ಏನಂದ್ರೆ ಇವ್ರಿಗೆ ಪಂಚಮದಲ್ಲಿ ರಾಹು ಇರೋದ್ರಿಂದ, ರಾಹುಗೆ ಶನಿ ಮತ್ತೆ ಮಾಂದಿ ದೃಷ್ಟಿ ಇರೋದ್ರಿಂದ ಇವರು ಸಂತಾನ ಪ್ಲಾನಿಂಗ್ ಮಾಡಬಾರ್ದು. ಅಂದ್ರೆ ಮದುವೆ ಆದ್ಮೇಲೆ ಒಂದು 3 ವರ್ಷ 4 ವರ್ಷ ಮಗು ಬೇಡ ಅಂತ ಪ್ಲಾನ್ ಮಾಡಬಾರ್ದಮ್ಮ. ಮಗು ಆಗಬೇಕು. ಮತ್ತೆ ಇವ್ರಿಗೆ ಅಷ್ಟಮದಲ್ಲಿ ಚಂದ್ರ ಸಪ್ತಮಾಧಿಪತಿ ಮಾರಕನಾಗಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ಗಳಿರುತ್ತೆ ಇವರ ಫ್ಯಾಮಿಲಿ ಲೈಫಲ್ಲಿ. ಅದಕ್ಕೆ ನೀವು ಒಂದು ವಿವಾಹ ಪ್ರತಿಬಂಧಕ ಪರಿಹಾರವನ್ನು ವಿವಾಹ ಪೂರ್ವದಲ್ಲಿ ಮಾಡ್ಕೊಳ್ಳಿ, ಸ್ವಲ್ಪ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗುತ್ತಮ್ಮ. ಇವ್ರಿಗೆ ಎಂಗೇಜ್ಮೆಂಟ್ ಮಾಡಕ್ಕೆ ಎಂಗೇಜ್ಮೆಂಟ್ ಆಗಿದೆಯಾ ಇವ್ರದ್ದು? ಓಕೆ, ಎಂಗೇಜ್ಮೆಂಟ್ ಮುಂಚೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಒಂದ್ಸರಿ ಇವ್ರನ್ನ ಮದುವೆ ಮಾಡ್ಕೊತಿರೋಂತ ಹೆಣ್ಮಗಳ ಜಾತಕವನ್ನು ಕೂಡ ಒಂದ್ಸರಿ ತೋರಿಸ್ಕೊಂಡು, ಮದುವೆ ನಂತರದಲ್ಲಿ ಏನಾದ್ರು ಅಡಚಣೆಗಳು ಅವ್ರ ಜಾತಕದಲ್ಲಿ ಇದ್ರೆ ವಿವಾಹ ಪೂರ್ವದಲ್ಲಿ ಕೆಲವು ಪರಿಹಾರಗಳನ್ನ ಮಾಡಿಕೊಂಡ್ರೆ ಒಳ್ಳೇದಾಗ್ಲಮ್ಮ. ಧನ್ಯವಾದ ರಾಧಾ ಅವ್ರೆ ಕರೆ ಮಾಡಿದ್ದಕ್ಕೆ. ಮತ್ತಷ್ಟು ಮಾಹಿತಿಗಾಗಿ, ಸೂಕ್ತ ಪರಿಹಾರಕ್ಕಾಗಿ ಅಥವಾ ಜಾತಕ ವಿಶ್ಲೇಷಣೆಗಾಗಿ ನೀವು ಗುರುಜಿಯನ್ನ ನೇರವಾಗಿ ಸಂಪರ್ಕಿಸಬಹುದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಅಡ್ರೆಸ್ನಲ್ಲಿ, ಇಲ್ಲವಾದಲ್ಲಿ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಪಡೆದುಕೊಳ್ಳಿ. ಇನ್ನು ಗುರುಗಳೇ, ತಿಳಿಸ್ತಾ ಇದ್ರಿ ವೃಕ್ಷಗಳ ಬಗ್ಗೆ ಏನೆಲ್ಲ ಪ್ರಾಮುಖ್ಯತೆ ಹೊಂದಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತಿದ್ರಿ. 1:2 ಅಥವಾ 1:4 ಅಂದ್ರೆ, ಈಗ ನೀವು ಒಂದು ತೆಂಗಿನ ಮರವನ್ನು ತೆಗಿತಾ ಇದ್ರಿ ಅಥವಾ ಒಂದು ಹರಳಿ ಮರವನ್ನು ತೆಗಿತಾ ಇದ್ರಿ, ಒಂದು ಬೇವಿನ ಮರವನ್ನು ತೆಗಿತಾ ಇದ್ರಿ ಅಂದ್ರೆ ಆ 2ರಷ್ಟು ಗಿಡವನ್ನು ಬೇರೆ ಕಡೆ ನೆಡಬೇಕು. ಮತ್ತೆ ನೆಟ್ಟ ಮೇಲೆ ಅದನ್ನ ಪೋಷಿಸ್ಬೇಕು, ನೋಡ್ಕೋಬೇಕು, ಅದು ಬೆಳೆಯುವಂತ ರೀತಿಯಲ್ಲಿ ಪೋಷಿಸ್ಬೇಕು. ಇವತ್ತು ಏನಾಗ್ಬಿಟ್ಟಿದೆ ಗುರುಗಳೇ, ನಾವು ಒಂದ್ ತೆಗೆದ್ವಿ, ಇನ್ನೊಂದ್ ಕಡೆ ಹೋಗಿ ಒಂದ್ ಗಿಡ ನೆಟ್ಬಿಟ್ಟು ಬಂದ್ಬಿಟ್ವಿ ಅಂದ್ರೆ ಅದಕ್ಕೆ ನೀರೇ ಹಾಕಿರಲ್ಲ, ಅಲ್ಲಿಗೆ ಹೋಗೋದೇ ಇಲ್ಲ, ಅದು ನೀರ್ ಇಲ್ಲದೆ ಒಣಗೋಗಿರುತ್ತೆ. ಆಗ ಇನ್ನೂ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತದೆ. ಮತ್ತೆ ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ, ಯಾವ ಜಾಗದಲ್ಲಿ ನೀವು ವೃಕ್ಷ ಛೇದನವನ್ನು ಮಾಡಿರ್ತೀರೋ ಆ ಜಾಗದಲ್ಲಿ ಆ ಮರಕ್ಕೆ ಸಂಬಂಧಪಟ್ಟಂತಹ ಮ್ಯಾಕ್ಸಿಮಮ್ ಬೇರುಗಳು ಇಲ್ಲದೇ ಇರುವಂತಹ ರೀತಿಯಲ್ಲಿ ಭೂಶುದ್ಧಿಯನ್ನು ಮಾಡಬೇಕಾಗ್ತದೆ. ನೀವು ಅಂದರೆ ಅದರ ಯಾವುದೇ ಒಂದು ವಸ್ತು ಆ ಮರಕ್ಕೆ ಸಂಬಂಧಪಟ್ಟಂಥದ್ದು ಆ ಜಾಗದಲ್ಲಿ ಇರಬಾರ್ದು. ಈಗ ಉದಾಹರಣೆಗೆ ಬೇರು ಉಳ್ಕೊಬಿಟ್ಟಿರುತ್ತೆ ಕೆಳಗಡೆ, ಅವ್ರು ಸರಿಯಾಗಿ ತೆಗ್ದಿರಲ್ಲ, ಅದ್ರ ಮೇಲೆ ಅವ್ರ ಮನೆಯನ್ನು ಕಟ್ಟಬಾರ್ದು, ಆಗ ಅದು ದೋಷಯುಕ್ತವಾಗ್ತದೆ. ಇದನ್ನು ಭಾಳ ಮುಖ್ಯವಾಗಿ ನೀವು ಗಮನಿಸಬೇಕು. ಅದ್ರ ಜೊತೆಗೆ ಅಕಸ್ಮಾತ್ ಗಿಡಗಳು ಮರಗಳು ಇದ್ದರೂ ಕೂಡ ಅದು ಯಾವ ದಿಕ್ಕಲ್ಲಿ ಇರಬೇಕು ಅನ್ನುವಂಥದ್ದು ಭಾಳ ಮುಖ್ಯ. ಅದನ್ನು ಕೂಡ ನಮ್ಮ ವೀಕ್ಷಕರು ತಿಳಿಸ್ತಾರೆ. ಆಗುತ್ತೆ ಮನೆ ಮುಂದೆ ಇರುವಂತಹ ವೃಕ್ಷವನ್ನ, ತೆಂಗಿನ ಮರವನ್ನ ಅದರಲ್ಲೂ ಕೂಡ ಅದನ್ನ ಕಟ್ ಮಾಡ್ತಾರೆ, ಅದರಿಂದ ಅದರ ಬೇರಿಂದ ಕಾಂಪೌಂಡ್ ಹಾಳಾಗುತ್ತೆ ಅಥವಾ ಮನೆ ಗೋಡೆಗಳು ಬಿರುಕು ಬೀಳುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಮನೆ ಮುಂದೆ ಇರುವಂತಹ ವೃಕ್ಷವನ್ನ ಕಟ್ ಮಾಡುವಂಥದ್ದು, ಜೊತೆಗೆ ಅದರ ನಂತರವೂ ಕೂಡ ಯಾವುದೇ ಮರವನ್ನ ನೆಡೋದಕ್ಕೆ ಹೋಗೋದಿಲ್ಲ. ಇದರಿಂದ ಏನೆಲ್ಲ ಕರ್ಮಗಳನ್ನ ಅವರು ಅನುಭವಿಸಬೇಕಾಗುತ್ತೆ? ಮುಖ್ಯವಾಗಿ ಅವ್ರ ವಂಶ ಹಾಳಾಗುತ್ತಮ್ಮ, ವಂಶ ಬೆಳವಣಿಗೆ ಆಗುದಿಲ್ಲ. ಮತ್ತೆ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆ, ಅಂಗವೈಕಲ್ಯ ಇರುವಂತಹ ಸಂತಾನ ಆಗುವಂತ ಸಾಧ್ಯತೆಗಳಿರುತ್ತೆ. ಇದನ್ನ ಬಹಳ ಮುಖ್ಯವಾಗಿ ತಿಳ್ಕೋಬೇಕು. ಅವ್ರಿಗೆ ಏನಾಗ್ತದೆ, ದೇವ್ರು ಎಲ್ಲವನ್ನ ಕೊಡ್ತಾನೆ, ಫೈನಾನ್ಶಿಯಲಿ ಸ್ಟೇಟಸ್ ಕೊಡ್ತಾನೆ, ದುಡ್ಡು ಕಾಸು ಕೊಡ್ತಾನೆ, ಬಟ್ ಅವ್ರ ಪರ್ಸನಲ್ ಜೀವನವನ್ನ ಕಿತ್ಕೋತಾನೆ. ಅಂದ್ರೆ ಅವ್ರ ವಂಶ ಬೆಳವಣಿಗೆಯನ್ನ ಅವನು ಮಾಡೋದಿಲ್ಲ. ಇದನ್ನ ನಾವು ಬಹಳ ಮುಖ್ಯವಾಗಿ ತಿಳ್ಕೋಬೇಕು, ಇದನ್ನ ಎಚ್ಚರಿಕೆಯಿಂದ ತಿಳ್ಕೊಳ್ಳಿ. ಅದರ ಜೊತೆಗೆ ಕರೆ ಇದೆಯಾ? ಖಂಡಿತ ಗುರುಜಿ. ಗೌರಮ್ಮ ಅಂತ ಮೈಸೂರಿನಿಂದ. ನಮಸ್ತೆ ಗೌರಮ್ಮ ಅವ್ರೆ. ನಮಸ್ತೆ ಗುರುಜಿ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ? ಹಾ ಗೊತ್ತಿದೆ. 1994.
11/4/1998. ಕನ್ಯಾ ರಾಶಿ. ಸಮಯ ಗೊತ್ತಿದ್ಯಾ ಹುಟ್ಟಿದ್ದು? ಹುಟ್ಟಿದ್ದು ಇಲ್ಲಿ ನಮ್ಮ ಮೈಸೂರಿಂದ ಅಲ್ಲ, ಇಲ್ಲಿ ಕೋಟೆ ತಾಲೂಕು ಸರ್ಗೂರು. ಹಾ ಹಾ, ಸಮಯ ಗೊತ್ತಿದ್ಯಾಮ್ಮ? ಸಮಯ 9:15 ಬೆಳಿಗ್ಗೆ. ಬೆಳಿಗ್ಗೆ. ಅವ್ರ ಹೆಸರು ತಿಳಿಸಿ. ಅವ್ರ ಹೆಸರು ಪ್ರದೀಪ್ ಅಂತ, ನಾವು ಈಗ ಸ್ಕೂಲ್ ಸೇರ್ಸ್ಬಿಟ್ಟಿದೀವಿ, ಆದ್ರೆ ಪುಟ್ಟು ಪುಟ್ಟು ಅಂತ ಕರಿತಾ ಇದೀವಿ. ಖಂಡಿತ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ ಗುರುಜಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಾವು ಜಂಗುಮ್ರೆ. ಬಹಳ ಸಂತೋಷ ಅಮ್ಮ. ಆದ್ರೆ ಮಗನು ಓದಿದಾನೆ, 7th PUC, ಬಿ ಕಾಮ್ ಒಂದ್ ಎರಡು ಸಬ್ಜೆಕ್ಟ್ ಹೋಗಿದಾವೆ, ಯಾವ್ದ್ ಮತ್ತೆ ಕೇಳಲ್ಲ. ಈಗ ಅದನ್ನೇ ಮಾತಾಡಕ್ ಬಂದೆ ನಾನು. ಏನಾಗಿದೆ, ಇವರ ಜಾತಕದಲ್ಲಿ ರಾವು ದೇಶ ನಡೀತಾ ಇದೆಯಮ್ಮ ಇವರಿಗೆ. ರಾವು ಅಂದ್ರೇನೆ ಹಾಗೆ ಚಂಚಲತೆ ಕಾರಕ ಗ್ರಹ ಅವನು. ಆಯ್ತಾ, ತುಂಬಾ ಬುದ್ಧಿವಂತರು ಇವರು. ನಿಮ್ಮ ಮಗ ಬುದ್ಧಿವಂತ ಅಂತ ಅಲ್ಲ, ನಿಮ್ಮ ಮಗನಿಗೆ ಎಲ್ಲ ವಿಷಯದ ಬಗ್ಗೆ ಜ್ಞಾನ ಉಂಟು. ಆದ್ರೆ ಚಂಚಲತೆ ಜಾಸ್ತಿ, ಸುತ್ತಾಟದ ಮನಸ್ಥಿತಿಯಿಂದ ಇವರು ಎಜುಕೇಶನ್ ಹಾಳು ಮಾಡ್ಕೊಂಡಿರುವಂಥದ್ದು. ಅವ್ರ ನಮ್ಮ ಮತ್ತೆ ಎಕ್ಸಾಮ್ ತಗೊಳಕ್ ಹೇಳಿ ಅಮ್ಮ, ಅಥವಾ ಒಂದ್ಸರಿ ಕರ್ಕೊಂಡು ಬನ್ನಿ, ನಾನು ಮಾತಾಡ್ತೀನಿ. ಅವರ ಜಾತಕದಲ್ಲಿ ಸ್ವಲ್ಪ ಸರ್ಪಬಾಧೆ ಇದೆಯಮ್ಮ, ಸರ್ಪದೋಷಗಳಿದೆ, ಅದನ್ನು ಸ್ವಲ್ಪ ನಿವಾರಣೆ ಮಾಡ್ಕೊಳ್ಳಿ. ಕುಲದೇವರ ಆರಾಧನೆಯನ್ನು ಮಾಡ್ತಾ ಬನ್ನಿ ಅಮ್ಮ, ಖಂಡಿತವಾಗಿ ಒಳ್ಳೇದಾಗುತ್ತೆ. ಒಂದು ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿಸುವಂಥದ್ದು ನಿಮ್ಮ ಮಗನ ಕೈಲಿ ಮಾಡಿ, ಖಂಡಿತ ಮುಂದಿನ ಜೀವನ ಅವರಿಗೆ ಅನುಕೂಲ ಆಗುತ್ತಮ್ಮ, ಒಳ್ಳೇದಾಗಿ. ಅದನ್ನು ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಜಮೀನು ಇದ್ರೆ ಅಲ್ಲಿ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿಸಿ ಅದಕ್ಕೆ ಪೂಜೆ ಮಾಡಿ ಅಮ್ಮ, ಖಂಡಿತ ಒಳ್ಳೇದಾಗುತ್ತೆ, ಒಳ್ಳೇದಾಗಿ. ಧನ್ಯವಾದ ಗೌರಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತಷ್ಟು ಮಾಹಿತಿಗಾಗಿ ಅಥವಾ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದಲ್ಲಿ ಗುರುಜಿಯನ್ನು ನೇರವಾಗಿ ಭೇಟಿ ಮಾಡಬಹುದು, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಅಡ್ರೆಸ್ನಲ್ಲಿ. ಗುರುಗಳೇ, ಮರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹೌದು, ಅದರ ಜೊತೆಗೆ ಈಗ ಗಿಡವನ್ನ ನೆಡಬೇಕು, ಮನೆಗಳಲ್ಲಿ ಗಿಡವನ್ನ ನೆಡಬೇಕು. ಹೌದು, ಗಿಡವನ್ನ ನೆಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಗಿಡ ಮರಗಳು ಮನೆಯಲ್ಲಿ ಇರಬಾರದು ಅನ್ನೋದು ಬಹಳ ಮುಖ್ಯ. ಈಗ ಫ್ಯಾಷನ್ ಅಂತಂದ್ಬಿಟ್ಟು ನಮಗೆ ಬೇಕಾದದ್ದೆಲ್ಲ ಮಾಡ್ಕೊಳಕ್ ಶುರು ಮಾಡ್ಬಿಟ್ಟಿದೀವಿ ನಾವು. ಹೌದು ನೋಡಿ, ಮನೆಯಲ್ಲಿ ಬೇವಿನ ಮರ ಇರಬಾರ್ದಮ್ಮ. ಮತ್ತು ಮನೆಯ ಕಾಂಪೌಂಡ್ ಆವರಣದಲ್ಲಿ ಬೇವಿನ ಮರ ಇದ್ರೆ ನಿಮಗೆ ಅದು ಅಷ್ಟೊಂದು ಒಳ್ಳೇದಲ್ಲ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಬೇವಿನ ಮರ ಇರುವಂತ ಕಡೆ ದೇವಿ ಸಂಚಾರ ಇರುತ್ತೆ ಅಂತ. ಇದ್ರ ಬಗ್ಗೆ ನಾಳಿನ ಎಪಿಸೋಡ್ ಅಲ್ಲಿ ಮಾತಾಡ್ತೀನಿ, ನಾಳಿನ ಎಪಿಸೋಡ್ ಮಿಸ್ ಮಾಡ್ಕೋಬೇಡಿ. ತುಂಬಾ ಇಂಪಾರ್ಟೆಂಟ್ ವಿಚಾರ, ನಿಮಗೆ ಗೊತ್ತಿಲ್ಲದೆ ಇರುವ ಅನೇಕ ವಿಷಯಗಳನ್ನ ನಾಳೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಖಂಡಿತ. ಆಯ್ತಾ. ದೈವ ಸಂಚಾರ ಅಂದ ಎಕ್ಸ್ಪೆಷಲಿ ಹೆಣ್ಣು ದೇವತೆಯ ಸಂಚಾರ ಇರುತ್ತೆ ಬೇವಿನ ಮರ ಇರೋ ಕಡೆ, ಅದಕ್ಕೋಸ್ಕರ ಅಂತ ಜಾಗದಲ್ಲಿ ಮನೆಯನ್ನ ಕಟ್ಕೋಬಾರ್ದು. ಎರಡನೇದಾಗಿ, ಮುಳ್ಳಿನ ಗಿಡಗಳು, ಕ್ಯಾಕ್ಟಸ್ ತರದ ಗಿಡಗಳೇನಿರುತ್ತೆ, ಮುಳ್ಳಿನ ಗಿಡಗಳನ್ನ ಯಾವುದೇ ಕಾರಣಕ್ಕೂ ಮನೆಯ ಭಾಗದಲ್ಲಿ, ಮನೆಯ ಕಾಂಪೌಂಡ್ ಒಳಗಡೆ ಇಡಬಾರದು. ಇವತ್ತಿನ ದಿನಗಳಲ್ಲಿ ತುಂಬಾ ಜನ ಅದನ್ನ ಮಾಡ್ತಾರೆ, ಅದೊಂಥರ ಫ್ಯಾಷನ್. ಈಗ ಮುಳ್ಳಿನ ಅಲಂಕಾರಿಕ ಗಿಡಗಳು ಅಂತ, ಅದು ಯಾವುದೇ ಹೂ ಬಿಡೋದಿಲ್ಲ, ಹಣ್ಣು ಬಿಡೋದಿಲ್ಲ ಅಂತ ಗಿಡಗಳನ್ನ ಇಡಬಾರದು. ಅದರ ಜೊತೆಗೆ ದಾಳಿಂಬೆ ಗಿಡ ಇಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಮನೆಯ ಕಾಂಪೌಂಡ್ ಆವರಣದ ಒಳಗಡೆ ದಾಳಿಂಬೆ ಗಿಡವನ್ನ ನೆಡಬಾರದು. ದಾಳಿಂಬೆ ಗಿಡ ನೆಡೋದ್ರಿಂದ ಕೂಡ ಮನೆಯಲ್ಲಿ ಆಂತರಿಕ ಸಮಸ್ಯೆಗಳು, ನೆಮ್ಮದಿ ಹಾಳಾಗುತ್ತೆ ಅನ್ನುವಂಥ ವಿಷಯವನ್ನು ನಾವು ಇಲ್ಲಿ ತಿಳ್ಕೋಬೇಕು. ಹರಳಿ ಮರ ಇರಬಾರ್ದು ಮನೆಯ ಆವರಣದಲ್ಲಿ, ಇದೆಲ್ಲವೂ ತೆಗಿಬೇಕು. ಇನ್ನು ಮಿಕ್ಕಂತೆ ಹೂವಿನ ಗಿಡಗಳನ್ನೇ ನೆಡುವಂಥದ್ದು ಇರುತ್ತೆ ನಮಗೆ. ಹೌದು. ಆಯಿತಾ. ಆ ಹೂವಿನ ಗಿಡಗಳು ಮತ್ತು ಸ್ವಲ್ಪ ಈ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೆರಳು ಬೇಕು ನಮಗೆ, ಮತ್ತು ಸ್ವಲ್ಪ ಗಾರ್ಡನ್ ಏರಿಯಾಕ್ಕೆ ಸಂಬಂಧಪಟ್ಟಂಥ ಗಿಡಗಳನ್ನು ನೆಡ್ತಾರೆ, ಅದರಿಂದ ಏನೂ ತೊಂದರೆ ಇಲ್ಲ. ಆದರೆ ಅಲ್ಲಿ ಮುಳ್ಳಿನ ಗಿಡ ಆಗಿರಬಾರ್ದು, ಅಥವಾ ಮರಗಳನ್ನು ಯಾವುದೇ ಕಾರಣಕ್ಕೂ ಪೂರ್ವ ಮತ್ತು ಉತ್ತರದಲ್ಲಿ ನೆಡಬಾರ್ದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಎಲ್ಲ ಗಿಡಗಳು ಮರಗಳು ನಿಮಗೆ ಯಾವ ದಿಕ್ಕಿನಲ್ಲಿ ಇರಬೇಕು ಅಂದರೆ ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲೇ ಇರಬೇಕು. ಆಯಿತಾ. ಯಾವುದೇ ಕಾರಣಕ್ಕೂ ಅಂದರೆ ಕಾಂಪೌಂಡ್ ಲೆವೆಲ್ಗಿಂತ ಎತ್ತರ ಬೆಳೆಯುವಂಥ ಗಿಡಗಳನ್ನು ನಾವು ಆದಷ್ಟು ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ನೆಡಬೇಕಾಗ್ತದೆ. ಯಾಕೆ ಅಂತ ವೈಜ್ಞಾನಿಕವಾಗಿ ನಾವು ಚಿಂತನೆ ಮಾಡಿದಾಗ, ನೀವು ಕಾಂಪೌಂಡ್ ಲೆವೆಲ್ಗಿಂತ ಜಾಸ್ತಿ ಬೆಳೆಯುವಂತಹ ಮರಗಳೇನು ಮಾಡ್ತದೆ, ನಿಮ್ಮ ಮನೆಗೆ ಬರುವಂತಹ ಸೋಲಾರ್ ಎನರ್ಜಿ ಅಂದ್ರೆ ಸೂರ್ಯನ ಕಿರಣಗಳನ್ನ ಅವಾಯ್ಡ್ ಮಾಡ್ಬಿಡುತ್ತೆ. ಇನ್ನು ಉತ್ತರದಲ್ಲಿ ಇಟ್ಟರೆ ಕಾಸ್ಮಿಕ್ ರೇಸ್ ಅಂತ ಏನ್ ಬರುತ್ತೆ ಅದನ್ನ ಅವಾಯ್ಡ್ ಮಾಡುತ್ತೆ. ಆಗ ಬೇಕಾಗಿರುವಂತಹ ಪ್ರಾಣಶಕ್ತಿಗಳು ನಿಮ್ಮ ಮನೆಗೆ ಪೂರೈಕೆ ಆಗೋದಿಲ್ಲ, ಅಲ್ಲಿಂದ ನಿಮ್ಮ ಮನೆಗೆ ಅನೇಕ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಅಲ್ಲಿ ನೆಡಬಾರ್ದು. ಖಂಡಿತ ಗುರುಜಿ. ಕಾಲರ್ ಒಬ್ರು ರೆಡಿ ಇದ್ದಾರೆ, ರಾಜಶೇಖರ್ ಅಂತ ಮೈಸೂರಿನಿಂದ. ನಮಸ್ತೆ ರಾಜಶೇಖರ್ ಅವರ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಖಂಡಿತವಾಗ್ಲೂ. ಅವರ ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ತಿಳಿಸಿ. 2/2014. ಮತ್ತೊಮ್ಮೆ ಹೇಳಿ ಸರ್. 8 ಕಾಲು. ಮತ್ತೊಮ್ಮೆ ತಿಳಿಸ್ಕೊಡಿ.
ತಾರೀಕು ಎರಡ್ ತಿಂಗಳು 2014 ಬೆಳಗಿನ ಜಾವ 8:15 ಬೆಳಗಿನ ಜಾವ 8:15 ಗುರುಗಳಿದ್ದಾರೆ ಮಾತಾಡಿ. ನಮಸ್ಕಾರ. ಅವ್ರ ಹೆಸರು ಸರ್? ಲಿಖಿತ್ ಗೌಡ ಅಂತ. ಓಕೆ, ಅವ್ರದ್ದು ಇನ್ನೊಂದ್ ಸರ್ ಡೇಟ್ ಆಫ್ ಬರ್ತ್ ಹೇಳಿ ಸರ್. 6/2/2014 8:15 ಬೆಳಿಗ್ಗೆ 8:15 ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತದ್ದು ಮೇಷರಾಶಿ. ಓಕೆ, ಏನಾದ್ರು ಪರಿಹಾರಗಳನ್ನ ಮಾಡಿದೀರಾ ಮಗು ಹುಟ್ಟಿದಾಗ? ಎಣ್ಣೆ ಕೊಡಿ ಅಂತ ಹೇಳಿದ್ರು ದೇವಸ್ಥಾನಕ್ಕೆ, ಶಿವನ್ ದೇವಸ್ಥಾನಕ್ಕೆ. ಅದು ಭೈರವನ್ ದೇವಸ್ಥಾನಕ್ಕೆ ಅಮಾವಾಸ್ಯೆ ದಿನ ಕೊಡ್ತೀವಿ. ಓಕೆ, ಇಲ್ಲಿ ಅದು ಏನಿ ಕೇಳಿದರೆ ನನಗೆ ಗೊತ್ತಿಲ್ಲ, ಬಟ್ ಈ ಜಾತಕದಲ್ಲಿ ಏನಿದೆ ಅಂತಂದ್ರೆ ಪಂಚಮದಲ್ಲಿ ಗುರು ಇರೋದ್ರಿಂದ ಮತ್ತೆ 12ನೇ ಮನೆಯಲ್ಲಿ ರವಿ ಇರೋದ್ರಿಂದ, ಮುಖ್ಯವಾಗಿ 9ನೇ ಮನೆಯಲ್ಲಿ ಕುಜ ಶನಿ ರಾಹು ಕಾಂಬಿನೇಷನ್ ಇರೋದ್ರಿಂದ ಇದು ಸ್ವಲ್ಪ ಒಳ್ಳೆ ಕಾಂಬಿನೇಷನ್ಸ್ ಅಲ್ಲ. ಜಾತಕ ತುಂಬಾ ಚೆನ್ನಾಗಿದೆ, ಬಟ್ ಮಗುಟರ ಪ್ರಕಾರ ಪಂಚಮದಲ್ಲಿ ಗುರು ಇರೋದ್ರಿಂದ ವಿದ್ಯಾಭ್ಯಾಸದ ತೊಂದರೆಗಳಾಗುವಂಥದ್ದು ಕಂಡು ಬರ್ತಾ ಇದೆ ಜಾತಕದಲ್ಲಿ. ಅದಕ್ಕೋಸ್ಕರ ಪಂಚಮಾರಿಷ್ಟ ದೋಷ ಪರಿಹಾರವನ್ನು ಮಾಡ್ಕೋಬೇಕು. ಜೊತೆಗೆ 9ನೇ ಮನೆಯಲ್ಲಿ ಕುಜ ಶನಿ ರಾಹು ಕಾಂಬಿನೇಷನ್ ಇರೋದ್ರಿಂದ ತಂದೆ ಸ್ವಲ್ಪ ವ್ಯವಹಾರಿಕವಾಗಿ, ಆರ್ಥಿಕವಾಗಿ ಮತ್ತು ಆರೋಗ್ಯಕವಾಗಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ, ಆ್ಯಕ್ಚುಲಿ ಮಗು ಹುಟ್ಟಿದ 1 ತಿಂಗಳಲ್ಲಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಅನುಕೂಲ ಇದ್ದರೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ, ಜಾತಕ ಚೆನ್ನಾಗಿದೆ, ಒಳ್ಳೆಯದಾಗಿ. ಪಂಚಮಾರಿಷ್ಟ ದೋಷ ಪರಿಹಾರ, ಅದರ ಜೊತೆಗೆ ರಾಹು ಶನಿ ಕುಜ ಶಾಂತಿಯನ್ನು ಮಾಡ್ಕೋಬೇಕು. ಓಕೆ, ಧನ್ಯವಾದ ರಾಜಶೇಖರ್ ಅವರೇ ಕರೆ ಮಾಡಿದ್ದಕ್ಕೆ. ನಿಮಗೆ ಪರಿಹಾರಗಳ ಕುರಿತಂತೆ ಡೌಟ್ ಇದ್ದರೆ ಅಥವಾ ನಿಮ್ಮ ಸಮಸ್ಯೆ ಕುರಿತಂತೆ ಯಾವುದೇ ರೀತಿಯಾದಂತಹ ಗೊಂದಲ ಇದ್ದರೆ ಗುರುಜಿಯನ್ನು ನೇರವಾಗಿ ಸಂಪರ್ಕಿಸಿ ಯಾವ ರೀತಿ ಪರಿಹಾರವನ್ನು ಮಾಡಿಕೊಂಡ್ರೆ ಸೂಕ್ತ ಅನ್ನೋದನ್ನು ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಇನ್ನು ಗುರುಗಳೇ, ನೀವು ತಿಳಿಸ್ತಾ ಇದ್ರಿ ಮರಗಳ ಬಗ್ಗೆ ಬಹಳ ಮಹತ್ವದ ವಿಷಯಗಳನ್ನು ಹೇಳ್ತಾ ಹೋಗ್ತಾ ಇದ್ರಿ. ಏನಂತಂದ್ರೆ ಕಾಂಪೌಂಡ್ ಲೆವೆಲ್ಗಿಂತ ಜಾಸ್ತಿ ಇರುವಂಥ ಗಿಡಗಳು ಆದಷ್ಟು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ನೆಡ್ರಿ. ಹೂವಿನ ಗಿಡಗಳು, ಚಿಕ್ಕ ಚಿಕ್ಕ ಬೆಳಗ್ಗೆ ಪೂಜೆಗೆ ಬೇಕಾಗಿರುವಂಥದ್ದು ಗಿಡಗಳನ್ನು ನೀವು ಕಾಂಪೌಂಡ್ ಒಳಗಡೆ ಬೆಳೆಸಿದ್ರೆ ಅದನ್ನು ಪೂರ್ವದಲ್ಲಿ ಆದಷ್ಟು ಬೆಳೆಸಿ, ಅದಕ್ಕೆ ಸೂರ್ಯನ ಬೆಳಕು ತುಂಬ ಅವಶ್ಯಕತೆ ಇರುತ್ತೆ. ಇದರಿಂದ ಮನೆ ಅಭಿವೃದ್ಧಿಯನ್ನು ಹೊಂದ್ತದೆ ಅನ್ನುವಂಥ ವಿಷಯವನ್ನು ತಿಳ್ಕೊಬೇಕು. ಅದರ ಜೊತೆಗೆ ಮನೆಯ ಭಾಗದಲ್ಲಿ ಆದಷ್ಟು ತುಳಸಿಯನ್ನು ಬೆಳೆಸಿ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ತುಳಸಿಯ ಹಿಂದೆ ತುಂಬ ವಿಷಯಗಳಿದೆ. ಅದಿರುವಂತಹ 10 ಮೀಟ್ರಷ್ಟು ಅಗಲದ ಜಾಗದ ಸುತ್ತ ಒಂದು ಪಾಸಿಟಿವ್ ರೇಸ್ ಉತ್ಪತ್ತಿ ಆಗುತ್ತೆ. ಆ ರೇಸಿಂದ ನಮ್ಮ ಮನೆಗೆ ತುಂಬ ಅನುಕೂಲಗಳಾಗುತ್ತೆ. ಜೊತೆಗೆ ತುಳಸಿ ಎಲೆಯನ್ನು ಸೇವನೆ ಮಾಡೋದ್ರಿಂದ ಕೂಡ ಮೆದುಳಿನ ಶಕ್ತಿ, ಜ್ಞಾಪಕ ಶಕ್ತಿ ಎಲ್ಲವೂ ಕೂಡ ಜಾಸ್ತಿ ಆಗುವಂಥದ್ದು, ವೃದ್ಧಿ ಆಗುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ತುಳಸಿಯನ್ನು ಬೆಳೆಸುವಂಥ ಕೆಲಸವನ್ನು ನೀವು ಮಾಡಿ. ಖಂಡಿತವಾಗ್ಲೂ ಗುರುಜಿ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಬಹಳಷ್ಟು ಉತ್ತಮ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ. ಮಲೆಮಹದೇಶ್ವರ, ನಿಮಗೆ ಆಯಸ್ಸು, ಆರೋಗ್ಯ, ಸಂತೋಷ ನಿಮ್ದು ಎಲ್ಲವನ್ನು ಕೊಟ್ಟು ಕಾಪಾಡಲಿ. ನಮಸ್ಕಾರ. ಇನ್ನು ವೀಕ್ಷಕರೇ, ನೀವು ಕೂಡ ಗುರುಜಿಯನ್ನು ನೇರವಾಗಿ ಸಂಪರ್ಕಿಸಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದ್ದಂತಹ ಅಡ್ರೆಸ್ನಲ್ಲಿ ಇಲ್ಲವಾದಲ್ಲಿ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಉತ್ತಮ ವಿಷಯಗಳ ಮುಂದೆ ನಿಮ್ಮ ಮುಂದೆ ಹಾಜರಿರ್ತೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಒನ್ ಕನ್ನಡ, ಇದು ನಿಮ್ಮ ಚಾನಲ್.